During the COVID pandemic, KMC Hospital Attavar will walk the extra mile to ensure your safety. COVID-19 ನಂತಹ ಕಠಿಣ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಸುರಕ್ಷತೆಯ ಬಗ್ಗೆ ಇರುವ ಅರಿವು ಮತ್ತು ಈ ಸುರಕ್ಷತಾ ವಿಧಾನಗಳ ಅನುಷ್ಠಾನದಿಂದ ನಮ್ಮ ಆಸ್ಪತ್ರೆಯನ್ನು ನಿಮಗಾಗಿ ಸುರಕ್ಷಿತವಾಗಿಡುವುದು ನಮ್ಮ ಮೊದಲ ಮತ್ತು ಪ್ರಮುಖ ಆದ್ಯತೆಯಾಗಿದೆ. ನಿಮ್ಮ ಸುರಕ್ಷತೆಯನ್ನು ಕೇಂದ್ರೀಕರಿಸಿ ಈ ಕೋವಿಡ್-19 ಎಂಬ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯು ತೆಗೆದುಕೊಂಡಂತಹ ಹೆಚ್ಚುವರಿ ಸುರಕ್ಷತಾ ಕ್ರಮಗಳನ್ನು ತಿಳಿಸಲು ಬಯಸುತ್ತೇವೆ. ಸುರಕ್ಷತೆಯು ನೀವು ಆಸ್ಪತ್ರೆಗೆ ಬರುವಾಗಿನಿಂದ ಆರಂಭವಾಗುತ್ತದೆ. ನಮ್ಮ ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಗಳು ಮಾಸ್ಕ್ ಅನ್ನು ಧರಿಸುತ್ತಾರೆ ಹಾಗೂ ಆಸ್ಪತ್ರೆಗೆ ಬರುವ ಎಲ್ಲರಿಗೂ ಮಾಸ್ಕ್ ಉಪಯೋಗಿಸುವಂತೆ ಸೂಚಿಸುತ್ತಾರೆ. ಆಸ್ಪತ್ರೆಯ ನರ್ಸ್ ಹಾಗೂ ಸಿಬ್ಬಂದಿ ವರ್ಗವು ರೋಗಿಯ ವೈದ್ಯಕೀಯ ಮತ್ತು ಪ್ರಯಾಣದ ವಿವರವಾದ ಹಿನ್ನೆಲೆಯನ್ನು ಪಡೆದು ಟ್ರಯಾಜ್ ಮಾಡುತ್ತಾರೆ. ಟ್ರಯಾಜ್ನ ನಂತರ ಆಸ್ಪತ್ರೆಗೆ ಪ್ರವೇಶಿಸುವ ರೋಗಿ ಹಾಗೂ ಆರೈಕೆದಾರರ ಕೈಗಳನ್ನು ಸ್ಯಾನಿಟೈಸರ್ನಿಂದ ಸ್ವಚ್ಛಗೊಳಿಸಲು ನಮ್ಮ ಸಿಬ್ಬಂದಿಯು ಸಹಾಯ ಮಾಡುತ್ತಾರೆ ಹಾಗೂ ಪ್ರತಿಯೊಬ್ಬರ ಉಷ್ಣಾಂಶ ತಪಾಸಣೆಯನ್ನು ಮಾಡುತ್ತಾರೆ. ಆಸ್ಪತ್ರೆಯ ಎಲ್ಲ ನೋಂದಣಿ ವಿಭಾಗದಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲು ನೆಲದ ಮೇಲೆ ಗ್ರಿಡ್ಗಳನ್ನು ಅಳವಡಿಸಲಾಗಿದೆ. ಹಿರಿಯ ನಾಗರಿಕರಿಗೆ ಮತ್ತು ಗರ್ಭಿಣಿ ಮಹಿಳೆಯರಿಗಾಗಿ ನೋಂದಣಿಗೆ ಪ್ರತ್ಯೇಕವಾದ ಸೌಲಭ್ಯವೂ ಇರುತ್ತದೆ. ಫ್ಲೂ ಲಕ್ಷಣಗಳಿರುವ ಪ್ರಕರಣಗಳನ್ನು ಗುರುತಿಸಿ ಅವರನ್ನು ಫ್ಲೂ ಕ್ಲಿನಿಕ್ಗೆ ಭೇಟಿ ಮಾಡಲು ಮಾರ್ಗದರ್ಶಿಸಲಾಗುತ್ತದೆ. ಫ್ಲೂ ಕ್ಲಿನಿಕ್ನಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನರ್ಸ್, ವೈದ್ಯರು ಹಾಗೂ ವೃತ್ತಿಪರರು ಸೂಕ್ತವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಧರಿಸುತ್ತಾರೆ. ಇಲ್ಲಿ ರೋಗಿಯ ಸಮಗ್ರವಾದ ತಪಾಸಣೆ ನಡೆಸಿ ಮುಂದಿನ ಆರೈಕೆಯನ್ನು ನಿಗದಿಪಡಿಸಲಾಗುತ್ತದೆ. ಹೊರರೋಗಿ ವಿಭಾಗದಲ್ಲಿ ಸಿಬ್ಬಂದಿಗಳು ಹಾಗೂ ವೈದ್ಯರು ಸೂಕ್ತ ರಕ್ಷಣಾ ಕ್ರಮಗಳನ್ನು ಅಳವಡಿಸಿ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ನೀಡುತ್ತಾರೆ. ಆಸ್ಪತ್ರೆಯ ನಿರೀಕ್ಷಣಾ ಕೊಠಡಿಗಳಲ್ಲಿ ಕುಳಿತುಕೊಳ್ಳಲು ಆಸನಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ಸ್ಟಿಕ್ಕರ್ಗಳನ್ನು ಅಳವಡಿಸಲಾಗಿದೆ. ಆಸ್ಪತ್ರೆಗೆ ಬರುವವರು ಸಾಮಾನ್ಯವಾಗಿ ಭೇಟಿ ನೀಡುವ ಸ್ಥಳಗಳಾದ ಲ್ಯಾಬ್, ರೇಡಿಯಾಲಜಿ, ಸಿಟಿ, ಎಂಆರ್ಐ ಮತ್ತು ಎಕ್ಸ್ರೇ ಪ್ರದೇಶವನ್ನು ಪ್ರತಿ ರೋಗಿಯ ತಪಾಸಣೆ ನಡೆಸಿ ತೆರಳಿದ ನಂತರ ವೈಜ್ಞಾನಿಕ ವಿಧಾನದ ಮೂಲಕ ಸುರಕ್ಷತೆಗಾಗಿ ಸ್ವಚ್ಛಗೊಳಿಸುತ್ತಾರೆ. ಆಸ್ಪತ್ರೆಯ ಲಿಫ್ಟ್ಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತೆ ಗ್ರಿಡ್ಗಳನ್ನು ಅಳವಡಿಸಲಾಗಿದೆ ಹಾಗೂ ಆಗಾಗ ವೈಜ್ಞಾನಿಕ ವಿಧಾನದ ಮೂಲಕ ಸುರಕ್ಷತೆಗಾಗಿ ಲಿಫ್ಟ್ಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ರೋಗಿ ಹಾಗೂ ಆರೈಕೆದಾರರು ಓಡಾಡುವ ಹಾಗೂ ಕುಳಿತುಕೊಳ್ಳುವ ಸ್ಥಳಗಳಲ್ಲಿ ಸುರಕ್ಷತೆಯನ್ನು ಕಾಪಾಡಲು ವೈಜ್ಞಾನಿಕವಾಗಿ ಸ್ವಚ್ಛಗೊಳಿಸಲಾಗುತ್ತದೆ ಹಾಗೂ ನಿಮ್ಮೆಲ್ಲರ ಭೇಟಿ ಹಾಗೂ ಆರೈಕೆಗಾಗಿ ನಮ್ಮ ಆಸ್ಪತ್ರೆಯನ್ನು ಸದಾ ಸುರಕ್ಷಿತವಾಗಿ ಇಡುವಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳೆಲ್ಲರೂ ಶ್ರಮವಹಿಸುತ್ತಾರೆ. The most important aspect is
the patient safety. When we talk about the patient safety, we have had training which is given to all our staff members, our doctors, nurses, even the housekeeping staff, so that they know to take care of the patients very well. There are three important aspects when we talk about the transmission of COVID from one person to another. That is the social distancing. Second one is the hand hygiene that we keep. And third one is to wear the mask. If we keep these three things together, I would say that we will be able to prevent the transmission of the disease to one another. I would like to say that I wear this mask to protect you.